ಮೇಲ್ವರ್ಗ ಕೆಳವರ್ಗ ಭೇದವು ಏತಕೆ ಅನ್ನದ ಮಡಿಕೆಯು ಒಂದೇ ಜಾತಿಯ ಭೇದವ ಮೆಟ್ಟುತ ನಡೆಯಿರಿ ನಾವೆಲ್ಲ ನೀವೆಲ್ಲ ಒಂದೇ ನಾವೆಲ್ಲ ನೀವೆಲ್ಲ ಒಂದೇ ಸ್ನೇಹಿತರೆ ಇಂಥ ಒಂದು ಸಾಮಾಜಿಕ ಕಳಕಳಿಯುಳ್ಳ ಪದ್ಯವನ್ನು ಹಾಡಿಕೊಂಡು ಸದ್ಯದಲ್ಲೇ ಕನ್ನಡದ ಕಟ್ಟಾಳು ಹುಲಿಯಪ್ಪ ಮೇಷ್ಟ್ರು ನಿಮ್ಮ ಮನೆ ಬಾಗಿಲಿಗೆ ಬರಲಿಕ್ಕಿದ್ದಾರೆ ಅವರನ್ನ ಬಾಗಿಲು ತೆರೆದು ಸ್ವಾಗತಿಸಿ ಇಂಥ ವ್ಯಕ್ತಿತ್ವದ ಒಬ್ಬರು ಮಾಸ್ಟ್ರು ಇನ್ನು ಮುಂದೆ ಕಾಣಲಿ ಸಿಕ್ಕುದು ಕಷ್ಟ ಈಗ ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು ಯಾರಪ್ಪ ಇದು ಕನ್ನಡದ ಕಟ್ಟಾಳು ಹುಲಿಯಪ್ಪ ಮೇಷ್ಟ್ರು ಅಂದ್ರೆ ಯಾರಿವರು ಅರೆ ನಾವು ದಿನ ಬೆಳಗಾದ್ರೆ ಪೇಪರ್ ಓದ್ತೇವೆ ಟಿವಿ ನೋಡ್ತೇವೆ ಈವರೆಗೆ ನಾವು ಕೇಳದಿದ್ದ ಹೆಸರು ಯಾರಿದು ಹೌದು ಯಾವಾಗಲೂ ಅಷ್ಟೇ ಒಳ್ಳೆ ಜನರು ಪಕ್ಕನೆ ಜನರ ಕಣ್ಣಿಗೆ ಬೀಳುವುದಿಲ್ಲ ಅವರ ಬಗ್ಗೆ ತುಂಬ ತಿಳ್ಕೊಂಡವರೊಬ್ಬರು ನಮ್ಮ ಜೊತೆಗಿದ್ದಾರೆ ಅವರೇ ಉಡುಪಿ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಶಿಕ್ಷಕರು ಕನ್ನಡದ ಸಾಹಿತಿ ಹತ್ತಾರು ಪುಸ್ತಕಗಳನ್ನು ಬರೆದವರು ಶಿಕ್ಷಣದಲ್ಲಿ ಶಿಕ್ಷಣ ತಜ್ಞರು ಶ್ರೀಯುತ ನೀಲಾವರ ಸುರೇಂದ್ರ ಅಡಿಗಳು ನಮಸ್ಕಾರ ಅಡಿಗಳು ನಮಸ್ಕಾರ ನಾನು ಕೇಳಿದೆ ನೀವು ಕನ್ನಡದ ಕಟ್ಟಾಳು ಹುಲಿಯಪ್ಪ ಮಹೇಶ್ವರ ಬಗ್ಗೆ ನಿಮಗೆ ಗೊತ್ತಿದೆ ಬೇರೆ ಯಾರಿಗೆ ಗೊತ್ತಿಲ್ಲ ನಿಮಗೆ ಮಾತ್ರ ಗೊತ್ತಿರುವುದಂತ ವಿಷಯ ಸಿಕ್ಕಿತ್ತು ಹಾಗೆ ಅವರ ಅವರ ಏನದು ಅವರ ಪರ್ಸನಾಲಿಟಿ ಏನು ಅವ್ರು ಯಾರು ಅವರು ಯಾಕೆ ಮನೆ ಬರ್ತಾರೆ ಈ ಬಗ್ಗೆ ಸ್ವಲ್ಪ ನಮ್ಗೆ ಹೇಳ್ಬೋದಾ ಸರ್ ಅಯ್ಯೋ ತುಂಬಾ ಖುಷಿ ಮಾಡಿದ್ರೆ ಅವರು ಅವ್ರ ಬಗ್ಗೆ ಹೇಳಕ್ಕೆ ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಒಬ್ಬ ಹೋಟ್ಲ್ ಕಾರ್ಮಿಕನಾಗಿರುವಂತಹ ಒಬ್ಬ ಕನ್ನಡದ ಕಟ್ಟಾಳು ಆಮೇಲೆ ಕೆಲಸ ಸಿಗದೆ ಒಂದು 10 ವರ್ಷ ಕೆಲಸ ಮಾಡಿದ ನಂತರ ಆಮೇಲೆ ಅವರು ಶಿಕ್ಷಕರಾಗಿ ಮಾಡಿದ ಕೆಲಸ ಇದೆಯಲ್ಲ ಅದು ಅದ್ಭುತವಾದಂತಹದ್ದು ಕೆಲಸ ಕನ್ನಡ ಮಕ್ಕಳಲ್ಲಿ ಕನ್ನಡ ಕಲಿಸಬೇಕು ಅಂತೇಳಿ ಒಬ್ಬ ಅಂಗವಿಕಲ ಮಗ ಮಗುವಿಗೆ ಕೈ ಇಲ್ಲ ಕಾಲಿಲ್ಲದ ಮಗುವಿಗೆ ಕಾಲಿನಲ್ಲೇ ಬರವಣಿಗೆ ಕೇಳಿಸಿ ರಾಚಯ್ಯ ಎನ್ನುವಂತ ಒಬ್ಬನಿಗೆ IAS ಅಧಿಕಾರಿ ಮಾಡಿರುವಂತಹದ್ದು ಒಬ್ಬರು ಅನಾಥ ಹೆಣ್ಣು ಮಗು ಹೇಮ ಎನ್ನುವರಿಗೆ ಪಾಠ ಮಾಡಿ ಅವ ಆ ಮಗು ತಹಶೀಲರಾಗ್ಲಿಕ್ಕೆ ನೋಡಿದಂತಹ ವ್ಯಕ್ತಿಯವರು ಲಕ್ಷ್ಮಣ ಎನ್ನುವಂತ ಒಬ್ಬ ಕೆಳವರ್ಗದ ಬಡ ಮಗುವನ್ನಗೆ ತಾನು ಒಳ್ಳೆಯ ಮಾಹಿತಿಯನ್ನು ತಿಳಿಸಿ ಆ ಮಗುವಿಗೆ ಒಂದು ದೊಡ್ಡ ಉದ್ದಿಮೆಯಾಗಲಿಕ್ಕೆ ಸಹಕಾರ ನೀಡಿದವರು ಮತ್ತು ಒಬ್ಬ ಪತ್ರಕರ್ತನಾಗಿ ಶಿವರಾಮನನ್ನ ಬೆಳೆಸಿದವರು ಆತ ಪೀಠ ಪತ್ರಿಕೆಯನ್ನು ನಡೆಸಿದ ನೋಡಿದ ಕೂಡಲೇ ಇವರಿಗೆ ಕೋಪ ಬಂದ್ಬಿಟ್ಟು ಅವನ ಬಗ್ಗೆ ಮನವರಿಕೆ ಮಾಡ್ತಾರೆ ಆಮೇಲೆ ತನ್ನ ತಪ್ಪನ್ನು ತೆಗೆದುಕೊಂಡು ಕನ್ನಡ ಶಾಲೆ ಬೆಳವಣಿಗೆಯ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಸಹಕಾರ ನೀಡುವುದನ್ನು ಕಂಡಾಗ ಕನ್ನಡದ ಕಟ್ಟಾಲು ಹುಲಿಯಪ್ಪ ಮೇಷ್ಟ್ರು ಅಂತವರು ಪ್ರತಿಯೊಂದು ಊರಿನಲ್ಲಿ ಇರಬೇಕಂತ ಹೇಳ್ತದೆ ಮತ್ತು ಅವರು ನೋಡಿದಾಗ ಎಷ್ಟು ಖುಷಿ ಅಂತ ಹೇಳಿದ್ರೆ ತುಂಬಾ ಸರಳ ವ್ಯಕ್ತಿ ತಲೆಗೊಂದು ಟೋಪಿ ಬಿಳಿ ಅಂಗಿ ಆಮೇಲೆ ಒಂದು ಪಂಚೆ ಕೈಲೊಂದು ಒಂದು ಕೊಡೆ ಒಂದು ಜೆಲ್ ಇದನ್ನು ನೋಡಿಕೊಂಡಾಗ ಸುಮಾರು ಹಳೆಯ ಕಾಲ ಸುಮಾರು ಒಂದು 70-80 ವರ್ಷದ ಹಿಂದೆ ಶಿಕ್ಷಕರು ಹೇಗಿರ್ತಿದ್ರು ಅದೇ ರೀತಿಯ ಶಿಕ್ಷಕರು ನಾವು ಕಂಡಂಗಾಗ್ತದೆ ಅವ್ರು ನೋಡಿದ ಕೂಡಲೇ ನಮ್ಗೆ ಅರಿವಿಲ್ಲದ ಹಾಗೆ ಎರಡು ಕೈ ನಮ್ಮ ಹೀಗೆ ಬರ್ತದೆ ಅಂತಹ ವ್ಯಕ್ತಿತ್ವದ ಕನ್ನಡದ ಕಟ್ಟಾಳು ಹುಲಿಯಪ್ಪ ಮೇಷ್ಟ್ರು ಅನ್ನುವಂಥ ಅವರು ಇರುವುದಿದೆಯಲ್ಲ ಅದು ಕನ್ನಡ ಶಾಲೆಯ ಬಲವರ್ಧನೆಗೆ ಕಾರಣ ಅಂತ ಹೇಳಕ್ಕೆ ನನಗೆ ತುಂಬ ಖುಷಿ ಆಗ್ತದೆ ನನ್ನ ದೇಹ ನಾಡಿ ನುಡಿ ರಕ್ತವೆಲ್ಲ ಕನ್ನಡ ಶ್ವಾಸಕೋಶ ನಾಳ ದಮನಿ ಉಸಿರೆಲ್ಲ ಕನ್ನಡ ಇದು ಹುಲಿಯಪ್ಪ ಮೇಷ್ಟ್ರ ಧ್ಯೇಯವಾಕ್ಯ ಪಲ್ಲಕ್ಕಿ ಹೊರುವವರು ಪಲ್ಲಕ್ಕಿ ಮೇಲೆ ಕುಳಿತುಕೊಳ್ಳಂತಾಗಬೇಕು ಅತ್ಯಂತ ಗ್ರಾಮೀಣ ಪ್ರದೇಶದ ಕೂಲಿ ಕಾರ್ಮಿಕರ ಮಗುವೊಂದು ತಹಶೀಲ್ದಾರಾದದ್ದು ಹೆಮ್ಮೆ ಪಡುವ ವಿಷಯ ಇದಕ್ಕೆ ಶಾಲಾ ಅಧ್ಯಾಪಕರ ಮಾರ್ಗದರ್ಶನ ಪ್ರೋತ್ಸಾಹ ಕಾರಣವಾಗಬಲ್ಲದು 30 ಜನ ಶಿಕ್ಷಕರು ವಾಟ್ಸ್ಆಪ್ ಗುಂಪು ಮಾಡಿಕೊಂಡು ಬೋಧನಾ ಪ್ರಕ್ರಿಯೆಯಲ್ಲಿ ಬಗ್ಗೆ ಚರ್ಚಿಸುವ ಮತ್ತು ಬೋಧನಾ ವಿಷಯಕ್ಕೆ ಸಂಬಂಧಿಸಿದ ಹೊಸ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದನ್ನು ತಿಳಿದ ನಿವೃತ್ತಿ ಅಂಚಿನಲ್ಲಿರುವ ಹುಲಿಯಪ್ಪ ಮೇಷ್ಟ್ರು ತಮ್ಮನ್ನು ಆ ಗುಂಪಿಗೆ ಸೇರಿಸಿಕೊಳ್ಳಿ ಅಂತ ಕೇಳುತ್ತಾರೆ ಎಲ್ಲಿ ಶಿಕ್ಷಕರು ಬದ್ಧತೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಾರೋ ಅಲ್ಲಿ ಮಕ್ಕಳ ಕಲಿಕೆ ಉತ್ತಮವಾಗಿರುತ್ತದೆ ಶಿಕ್ಷಕ ವೃತ್ತಿ ತುಂಬಾ ಪವಿತ್ರವಾದುದು ಇದು ಸಿಕ್ಕಿದ್ದು ಪೂರ್ವ ಜನ್ಮದ ಪುಣ್ಯವೇ ಇರಬೇಕು ಎನ್ನುವ ಅರ್ಥದ ಮಾತುಗಳು ನಾವು ಗಮನಿಸಬೇಕು ಇದು ತಮ್ಮ ವೃತ್ತಿಯ ಕುರಿತು ಹುಲಿಯಪ್ಪ ಮಾಸ್ಟರ್ ತಳೆದಿರುವಂತಹ ಪ್ರೀತಿ ಗೌರವ ಮತ್ತು ಆರಾಧನಾ ಮನೋಭಾವ ಎಂಬುದನ್ನು ನಾವು ಮನಗಾಣಬೇಕಾಗುತ್ತದೆ ಶಿಕ್ಷಕರನ್ನು ಅವರು ವರ್ಗೀಕರಣವನ್ನು ಮಾಡ್ತಾರೆ ಎಲ್ಲ ಶಿಕ್ಷಕರು ಕೂಡ ಬುದ್ಧಿವಂತರು ಮತ್ತು ಹೃದಯವಂತರು ಸೃಜನಶೀಲರು ಹೃದಯವಂತ ಸೃಜನಶೀಲ ಬುದ್ಧಿವಂತ ಶಿಕ್ಷಕರಾಗಬೇಕು ಎನ್ನುವುದು ಹುಲಿಯಪ್ಪನವರ ಮುಖ್ಯವಾದಂತಹ ಆಶೆಯಾಗಿತ್ತು ನೀಲಾವರ ಸುರೇಂದ್ರ ಅಡಿಗಳು ಈಗ ಹುಲಿಯಪ್ಪ ಮಾಸ್ಟರ್ ಬಗ್ಗೆ ಹೇಳಿದ್ರಿ ಸುಮಾರು ಆದ್ರೆ ಕನ್ನಡದ ಕಟ್ಟಾಳು ಹುಲಿಯಪ್ಪ ಮಾಸ್ಟರ್ ಅಂತಾರೆ ಅಂತ ಹೇಳ್ತೀರಿ ನೀವು ಕನ್ನಡದ ಕಟ್ಟಾಳು ವಾದ್ಯ ಹೇಗೆ
ಅಯ್ಯೋ ಆ ಮೇಸ್ಟ್ರಿಗೆ ಕನ್ನಡ ಅಂದ್ರೆ ಜೀವ, ಅವರು ಉಸಿರು ರಕ್ತ ಎಲ್ಲ ಕನ್ನಡ. ಪ್ರಾರಂಭದಲ್ಲಿ ಮಕ್ಕಳಿಗೆ ಅವರು ಕನ್ನಡದ ಬಗ್ಗೆ ಆಸಕ್ತಿ ಅಭಿರುಚಿ ಪುಸ್ತಕ ಓದುವುದು ಇತ್ಯಾದಿನೆಲ್ಲ ಹೇಳಿಕೊಡ್ತಾ ಇದ್ರು. ಅದು ಒಬ್ರು ಅನಾಥ ಹೆಣ್ಣು ಮಗಳನ್ನ ಅವರು ತಹಸೀಲ್ದಾರ್ ಮಾಡಿದ್ರಲ್ಲ, ತಹಸೀಲ್ದಾರ್ ಆಗಿದ್ದಾಳಲ್ಲ, ಅವರು ತಿರುವಳ್ಳಿ ಕುಟುಂಬದಂತ ಒಂದು ಟ್ರಸ್ಟ್ ಮಾಡಿಬಿಟ್ಟು ಆ ಟ್ರಸ್ಟ್ನವರು ಇಡೀ ಕರ್ನಾಟಕದಲ್ಲಿ ಕನ್ನಡದ ಬಗ್ಗೆ ಪ್ರೀತಿ ಇಟ್ಟುಕೊಂಡು ಮಕ್ಕಳಲ್ಲಿ ಸಾಹಿತ್ಯದ ಆಸಕ್ತಿ ಮೂಡಿಸಿರುವ ಒಬ್ರು ಶಿಕ್ಷಕರಿಗೆ 1,00,000 ರೂಪಾಯಿ ನಗದು ಪುರಸ್ಕಾರ ಕೊಡಬೇಕು ಅಂತೇಳಿ ಕನ್ನಡದ ಕಟ್ಟಾಳು ಅಂತ ಒಂದು ಪ್ರಶಸ್ತಿಯನ್ನ ಇಡ್ತಾರೆ. ಆ ಪ್ರಶಸ್ತಿ ಹುಲಿಯಪ್ಪ ಮೇಷ್ಟ್ರಿಗೆ ಬಂದಿದೆ. ಹಾಗಾಗಿ ಅದರಿಂದಾಗಿ ಅವರು ಹುಲಿಯಪ್ಪ ಮೇಷ್ಟ್ರು ಕನ್ನಡದ ಕಟ್ಟಾಡು ಹುಲಿಯಪ್ಪ ಮೇಷ್ಟ್ರು ಅಂತ ಹೇಳಿ ಇಡೀ ಕರ್ನಾಟಕದಾದ್ಯಂತ ಪ್ರಸಿದ್ಧಿಯನ್ನ ಪಡಿತಾರೆ. ಅರೆ ಕನ್ನಡದ ಕಟ್ಟಾಳು ಅಂತ ಒಂದು ಪ್ರಶಸ್ತಿ ಉಂಟ ಕರ್ನಾಟಕದಲ್ಲಿ? ನಾವು ಯಾರು ಕೇಳಿಲ್ಲಲ್ಲ ಅಂತ ನೀವು ಹೇಳುವ ಸಾಧ್ಯತೆ ಉಂಟು. ಹೌದು, ಕನ್ನಡದ ಕಟ್ಟಾಳು ಅನ್ನೋ ಪ್ರಶಸ್ತಿ ಖಂಡಿತ ಇಲ್ಲ. ಕನ್ನಡದ ಕಟ್ಟಾಳು ಹುಲಿಯಪ್ಪ ಮೇಷ್ಟ್ರು, ಇದು ನಮ್ಮ ನೀಲಾವರ ಸುರೇಂದ್ರಡಿಗಳು ಬರೆದು ಸದ್ಯದಲ್ಲೇ ಬಿಡುಗಡೆಯಾಗಿರುವ ಒಂದು ಕಾದಂಬರಿಯ ಪಾತ್ರ. ನೋಡಿ, ಕನ್ನಡದ ಕಳಿ ಕಟ್ಟಾಳು ಹುಲಿಯಪ್ಪ ಮೇಷ್ಟ್ರು, ನೀಲಾವರ ಸುರೇಂದ್ರಡಿಗಳ ಅಡಿಗ. ನಿಮಗೆಲ್ಲ ಗೊತ್ತಿದೆ, ನೀಲಾವರ ಸುರೇಂದ್ರಡಿಗಳು ಬರೀ ಒಬ್ಬರ ಶಿಕ್ಷಕರು ಮಾತ್ರ ಅಲ್ಲ, ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು. ಇದಾಗಲಿಕ್ಕೆ ಎಲ್ಲ ರೀತಿಯ ಯೋಗ್ಯತೆ ಇದ್ದವರು. ಯಾಕಂದರೆ ಈವರೆಗೆ 59 ಪುಸ್ತಕ ಬರೆದು ಜನಮೆಚ್ಚುಗೆ ಗಳಿಸಿದವರು. ಈಗ ಈ ಪುಸ್ತಕ ಕನ್ನಡದ ಕಟ್ಟಾಳು ಹುಲಿಯಪ್ಪ ಮೇಷ್ಟ್ರು, ಇದೊಂದು ಬೃಹತ್ ಕಾದಂಬರಿ. ಇದು ಅವರಿಗೀಗ 60 ವರ್ಷ, ಹಾಗೆ ಇದು 60ನೇ ಅವರ ಪುಸ್ತಕ, ಪ್ರಕಟವಾಗ್ತಿರೋ ಪುಸ್ತಕ. ಇದನ್ನು ಬೃಹತ್ ಕಾದಂಬರಿ ರೂಪದಲ್ಲಿ ಹೊರತಂದಿದ್ದಾರೆ. ಅದೇ ಈಗ ಕನ್ನಡದ ಕಟ್ಟಾಳು ಹುಲಿಯಪ್ಪ ಮೇಷ್ಟ್ರು ಯಾರಂತೀರಾ? ಅದೊಂದು ಕಾದಂಬರಿ, ಕಾದಂಬರಿಯಲ್ಲಿ ಒಂದು ಪಾತ್ರ ಹುಲಿಯಪ್ಪ ಮೇಷ್ಟ್ರು. ಈಗ ಈ ಕಾದಂಬರಿ ಸರ್ ಸಾಧಾರಣ ಈಗ ಯಾವಾಗ ಬಿಡುಗಡೆ ಆಗ್ಬೋದು ಅಂತ ಸ್ವಲ್ಪ ಹೇಳ್ಬೋದಾ ಸರ್? ಈಗ ಕೊರೋನಾದ ಸಂದರ್ಭ ಇರೋದ್ರಿಂದ ಇದು ಮುಗಿದ ನಂತರ ಇದನ್ನ ಬಿಡುಗಡೆ ಮಾಡ್ಬೇಕಂತ ಇದ್ದೀನಿ. ಇದು ಈಗ ಮುದ್ರಣ ಕಾರ್ಯ, ಮುದ್ರಣ ಕಾರ್ಯ ಎಲ್ಲ ಮುಗಿದು ಅದು ಪ್ರಿಂಟ್ ಆಗ್ತಾ ಇದೆ. ಸಾಧನ ಪಬ್ಲಿಕೇಶನ್ಸ್ ನಮ್ಮ ರವಿಚಂದ್ರ ಅವರು ಇದಾರಲ್ಲ, ಇದನ್ನ ಪ್ರಿಂಟ್ ಮಾಡ್ತಾ ಇದ್ದಾರೆ. ಅವರು ಅವ್ರು ತುಂಬಾ ಖುಷಿ ಪಟ್ಟರು, ಇದನ್ನ ಪ್ರಿಂಟ್ ಮಾಡ್ತಾ ಇದ್ದಾರೆ. ಮತ್ತು ಈ ಪುಸ್ತಕಕ್ಕೆ ಮುನ್ನುಡಿಯನ್ನ ಕನ್ನಡದ ಖ್ಯಾತ ಕವಿ ಬೆಳಗೋಡು ರಮೇಶ್ ಭಟ್ರು ಅವರು ಕನ್ನಡ ಶಾಲೆಯ ಮಾಸ್ತರಿಕೆ ಎಂಬ ಧ್ಯಾನ ಮಾರ್ಗ ಎಂಬ ಹೆಸರಿನಲ್ಲಿ ಒಂದು ಮುನ್ನುಡಿ ಕೂಡ ಅವರು ಬರೆದುಕೊಟ್ಟಿದ್ದಾರೆ. ಎಷ್ಟು ಪುಟಗಳ ಪುಸ್ತಕ ಇದು? 540 ಪುಟದ ಒಂದು ಬೃಹತ್ ಪುಸ್ತಕ ಆಗಿದೆ. ಈ ಪುಸ್ತಕದಲ್ಲಿ ಕನ್ನಡ ಶಾಲೆ, ಕನ್ನಡ ಶಾಲೆಯನ್ನು ಉಳಿಸುವುದು ಹೇಗೆ, ಆಮೇಲೆ ಕನ್ನಡ ಅಭಿಮಾನವನ್ನು ಬೆಳೆಸುವುದು ಹೇಗೆ ಇತ್ಯಾದಿಗಳ ಬಗ್ಗೆ ಸುದೀರ್ಘವಾದಂತಹ ಚರ್ಚೆ ನಡೀತದೆ. ಬೋಧನೆ ಪ್ರಕ್ರಿಯೆ, ಶಾಲೆ ಭೇಟಿ, ಅಧ್ಯಾಪಕರು ಎಲ್ಲವನ್ನೂ ಒಳಗೊಂಡಿರುವಂತಹ ಒಂದು ಸಮಗ್ರವಾದಂತಹ ಒಂದು ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಬೆಳಕು ಚೆಲ್ಲುವಂತಹ ಕೆಲಸವನ್ನ ಈ ಕಾದಂಬರಿಯಲ್ಲಿ ಕಾದಂಬರಿ ರೂಪದಲ್ಲಿ ನೀವು ಮಾಡ್ತಾ ಇದ್ದೀರಿ ಮಾಡಿದೆ ಅನ್ನೋ ಬಗ್ಗೆ ಒಂದು ಸ್ವಲ್ಪ ತೃಪ್ತಿ ಇದೆ ನನಗೆ. ಇದು ಇದು ಇದೊಳಗೆ ಇದನ್ನ ನೀವು ಓದಿ ನಮ್ಮ ಈಗಿನ ಪ್ರಚಲಿತವಾದಂತಹ ಒಂದು ಪ್ರಾಥಮಿಕ ಶಿಕ್ಷಣ ಹೇಗಿದೆ ಅನ್ನೋದ್ರ ಬಗ್ಗೆ ಬೆಳಕು ಕಾಣಬಹುದೆನ್ನುವಂತ ಒಂದು ಅಭಿಲಾಷೆ ನನ್ನದು. ಬಂಧುಗಳೇ, ಈ ಪುಸ್ತಕದ ಬಗ್ಗೆ ನನಗೊಂದ್ಸಲ 2 ಮಾತುಗಳನ್ನ ಹೇಳಬೇಕನ್ಸುತ್ತೆ. ಕಳೆದ ವರ್ಷ May 14 ನಾನು ಕಾದಂಬರಿ ಬರೆಯಲಿಕ್ಕೆ ಪ್ರಾರಂಭ ಮಾಡಿದೆ. ಪ್ರತಿ ದಿವಸ ಕನಿಷ್ಠ 2 ಅಥವಾ 3 ಪುಟವನ್ನು ಬರೀತಾ ಇದ್ದೆ. ಜನವರಿ 8 ಈ ವರ್ಷ 20ನೇ ಇಸ್ವಿನಲ್ಲಿ ಅದು ಮುಕ್ತಾಯ ಆಯಿತು. ಆವಾಗ ರವಿಚಂದ್ರ ಅವರು ಏನು ಹೇಳಿದರು, ಸಾಧನ ಪಬ್ಲಿಕೇಶನ್ ಅವರು, ಅದು ನೋಡಿ ನಾನು ಪ್ರಕಟ ಮಾಡ್ತೀನಿ. ಎಲ್ಲಿ ಸರ್ ಸಾಧನ ಪಬ್ಲಿಕೇಶನ್? ಎಲ್ಲಿ? ಬೆಂಗಳೂರಿನವರು. ಅವರು ಪ್ರಕಟ ಮಾಡ್ತೀನಿ ಅಂತ ಹೇಳಿದರು, ಅವರಿಗೆ ಕೊಟ್ಟೆ. ಆಮೇಲೆ ನಾನು ಈಗಾಗಲೇ ಹೇಳಿದ್ದೀನಿ, ರಮೇಶ್ ಭಟ್ರು ಕೂಡ ಓದಿ ನಮಗೆ ತುಂಬ ಖುಷಿಯಿಂದ ಮುನ್ನುಡಿಯನ್ನು ಕೂಡ ಅವರು ಬರೆದುಕೊಟ್ಟಿದ್ದಾರೆ. ಮತ್ತು ನಾವು ಇಲಾಖಾ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದೇನೆ ನನ್ನ DDPI ಮತ್ತು ಇವರನ್ನೆಲ್ಲ. ಯಾಕಂತೇಳಿದರೆ ಇದು ಸಮಗ್ರವಾದ ನನ್ನ ಕನಸು ಏನಂತ ಹೇಳಿದರೆ ಒಂದು ಪ್ರಾಥಮಿಕ ಶಾಲೆ ಹೇಗಿರಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಬರೆದಿರುವಂಥದ್ದು. ಸುಮಾರು 130 ವರ್ಷದ ಸೇವಾವಧಿಯಲ್ಲಿ ಒಬ್ಬ ಶಿಕ್ಷಕನಿಗೆ ಏನೇನು ಅನುಭವ ಆಗ್ತದೆ ಅದೆಲ್ಲವೂ ಕೂಡ ಇದರೊಳಗೆ ಇದೆ ಅನ್ನುವಂಥದ್ದು. ಕೆಲವು ಕೇಳ್ತಾರೆ, ಹುಲಿಯಪ್ಪ ಮೇಷ್ಟ್ರು ಅಂದ್ರೆ ನೀವೇನ ಅಂತ ಕೇಳ್ತಾರೆ. ಆದರೆ ಒಬ್ಬ ಬರೆಯುವ ಸಂದರ್ಭದಲ್ಲಿ ಪಾತ್ರಗಳ ಮೂಲಕ ಕೆಲವೊಂದು ಅನುಭವಗಳು ಕೂಡ ಅದು ಹೊರಚೆಲ್ತದೆ. ಹಾಗಾಗಿ ಅದು ಒಂದು ಸತ್ಯದ ಎಳೆಗಳಿಗೆ ಕೆಲವೊಂದು ಕಾಲ್ಪನಿಕವಾಗಿ ಸೇರಿಸಿಕೊಂಡು ಹೋದಾಗ ಒಂದು ಒಳ್ಳೆಯ ಅಂಶ ಆಗುತ್ತೆ. ಒಟ್ಟಿನಲ್ಲಿ ಮುಖ್ಯವಾದಂಥ ಉದ್ದೇಶ ಏನಂತ ಹೇಳಿದರೆ ನಮ್ಮ ಸರ್ಕಾರಿ ಶಾಲೆಗಳು ಪ್ರಬಲವಾಗಬೇಕು, ಕನ್ನಡ ಶಾಲೆಗಳು ಪ್ರಬಲವಾಗಬೇಕು, ಮತ್ತು ನಮ್ಮ ಇಲ್ಲಿನ ಕನ್ನಡದ ಮನಸ್ಸುಗಳು, ಮಕ್ಕಳ ಕನ್ನಡ ಮನಸ್ಸುಗಳು ಇದೆಯಲ್ಲ ಅದು ಅರಳಬೇಕೆನ್ನುವಂತಹ ಮುಖ್ಯವಾದ ಉದ್ದೇಶ. ಇಲ್ಲಿ ಬೋಧನೆ ಪ್ರಕ್ರಿಯೆ ಬಗ್ಗೆ, ಬೋಧನೆ ಬಗ್ಗೆ, ಉತ್ತಮ ಶಿಕ್ಷಕರ ಬಗ್ಗೆ, ಶಾಲೆಯ ಬಗ್ಗೆ, ಅಧಿಕಾರಿಗಳ ಬಗ್ಗೆ, ಎಲ್ಲದರ ಬಗ್ಗೆನೂ ಕೂಡ ಇಲ್ಲಿ ಚರ್ಚೆ ಇದೆ. ಉತ್ತಮ ಅಧಿಕಾರಿಗಳ ಬಗ್ಗೆನೂ ಕೂಡ ಇಲ್ಲಿ ಮಾಹಿತಿ ಇದೆ.
ಕೆಟ್ಟ ಅಧಿಕಾರ ಅಂತ ಯಾರು ಇರುವುದಿಲ್ಲ, ಆದರೆ ವ್ಯವಸ್ಥೆಯೊಂದಿಗೆ ರಾಜಿ ಹಾಕೊಂಡ್ಬಿಟ್ಟು ತಮ್ಮತನವನ್ನು ಮರೆತು ವ್ಯವಹರಿಸುವಂಥವರಿಂದಾಗಿ ಇಲಾಖೆ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತದೆ ಅನ್ನೋದು ಕೂಡ ಇಲ್ಲಿ ಚರ್ಚೆ ಆಗಿದೆ. ಹಾಗೆ ಒಳ್ಳೆಯ ಅಧಿಕಾರಿಗಳು ಬಂದಾಗ ಒಂದು ಸುಧಾರಣೆ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ಚರ್ಚೆ ಇದೆ. ಒಟ್ಟಿನಲ್ಲಿ ಇದೆಲ್ಲವೂ ಕೂಡ ಓದುಗ ನಿರ್ಧಾರ ಮಾಡಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಕರೆಸಿಕೊಳ್ಳುವಂಥದ್ದು ಅದು ಓದುಗನಕ್ಕೆ ಬಿಟ್ಟಿರುವಂಥದ್ದು. ಒಟ್ಟಿನಲ್ಲಿ 540 ಪುಟದಲ್ಲಿ ಸಮಗ್ರವಾದಂತಹ ಒಂದು ಶೈಕ್ಷಣಿಕ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಬೆಳಕು ಚೆಲ್ಲಿದ್ದೇನೆ ಅಂತ ಹೇಳಿದ್ರೆ ಅದು ಅಹಂಕಾರ ಮಾತಾಗ್ತದೆ. ಒಂದಷ್ಟು ಮಾಹಿತಿಗಳನ್ನು ನನ್ನ ಸೀಮಿತ ಅನುಭವಗಳಲ್ಲಿ ಹೊರಚೆಲ್ಲುವಂಥ ಕೆಲಸ ಮಾಡಿದ್ದೇನೆ, ಇದ್ರ ಬಗ್ಗೆ ತುಂಬ ಕನಸು ಕಂಡಿದ್ದೇನೆ. ಒಟ್ಟಿನಲ್ಲಿ ಇಲ್ಲಿ ಈ ಕಾದಂಬರಿ ಓದಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸುಧಾರಣೆ ಮಾಡಲಿಕ್ಕೆ ಶಿಕ್ಷಕರು ಏನಾದರೂ ಶ್ರಮಿಸಿದರೆ ನಾನು ಬರೆದದ್ದು ಸಾರ್ಥಕ ಎನ್ನುವಂಥದ್ದನ್ನು ಸಾರ್ಥಕ ಅಂತ ಹೇಳಿ ನನ್ನ ಭಾವನೆ. ಶಬಾಷ್ ಸರ್, ಶಬಾಷ್. ರಾಜಮ್ನೋರೇ 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 ಏನೇನು ಅಡುಗೆ ಮಾಡಿದ್ರಿ, ರಾಜಮ್ನೋರೇ ರಾಜಮ್ನೋರೇ ಏನೇನು ಅಡುಗೆ ಮಾಡಿದ್ರಿ, ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾರು, ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾರು, ರಾಜಮ್ನೋರೇ ರಾಜಮ್ನೋರೇ ಏನೇನು ಅಡುಗೆ ಮಾಡಿದ್ರಿ, ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾರು, ಅನ್ನದಲ್ಲಿ ಏನಿತ್ತು ಸಣ್ಣದೊಂದು ಕಲ್ಲಿತ್ತು, ಅನ್ನದಲ್ಲಿ ಏನಿತ್ತು ಸಣ್ಣದೊಂದು ಕಲ್ಲಿತ್ತು, ಕಲ್ಲು ಹಲ್ಲಿಗೆ ಸಿಕ್ಕಿತ್ತು, ಹಲ್ಲು ಕಟುಮ್ಮೆಂತು ಜುಟ್ಟು ನೆಟ್ಟಗೆಂತು, ಹಲ್ಲು ಹಲ್ಲು ಕಟುಮ್ಮೆಂತು ಜುಟ್ಟು ನೆಟ್ಟಗೆಂತು ಹೊಟ್ಟೆ ಟುಬ್ಬೆಂತು. ಹುಲೇಪ ಮಾಸ್ಟ್ರು ಮಕ್ಕಳೊಂದಿಗೆ ಮಕ್ಕಳಾಗಿ ಹಾಡುತ್ತಾ ಕುಣಿಯುತ್ತಾ ನಲಿತಾ ಪಾಲ್ಗೊಳ್ಳಿಕೆ ವಿಧಾನದ ಮೂಲಕ ಪಾಠ ಮಾಡ್ತಾ ಇದ್ರು. ತುಂಬ ಖುಷಿ 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 ಕಲಿಕೆ, ತರಗತಿಯೊಳಗೆ ಖುಷಿಯಲ್ಲಿ ಮಕ್ಕಳು ಕಲಿಬೇಕು, ಏನು ಏಕೆ ಹೇಗೆ ಹಾಗಾದರೆ ಎನ್ನುವ ಪ್ರಶ್ನೆಗಳು ಹಾಕಿಕೊಂಡು ಜ್ಞಾನ ಕಟ್ಟುವ ಕೆಲಸ ಆಗಬೇಕು ಎನ್ನುವ ರೀತಿಯಲ್ಲಿ ಅವರು ಬೋಧನೆ ಪ್ರಕ್ರಿಯೆಯನ್ನು ಮಾಡ್ತಿದ್ರು. ಆ ರೀತಿಗೆ ಸಂಬಂಧಪಟ್ಟಾಗಿ ಅವರ ಬೋಧನೆ ಪ್ರಕ್ರಿಯೆ ಹೇಗಿತ್ತು ಎನ್ನುವುದು ಸ್ವಾರಸ್ಯಕರವಾದಂಥ ಹಲವಾರು ಘಟನೆಗಳು ಈ ಕಾದಂಬರಿಯಲ್ಲಿದೆ. ಸ್ನೇಹಿತರೆ, ತುಂಬ ಶ್ರಮಪಟ್ಟು ತುಂಬ ಕೆಲಸ ಮಾಡಿ ನೀಲಾವರ ಸುರೇಂದ್ರ ರೆಡ್ಡಿಗಳು ಈ ಕಾದಂಬರಿನ ಬರೆದಿದ್ದಾರೆ. ಸರ್, ಆ ಕಾದಂಬರಿಯಲ್ಲಿ ಏನೇನಿದೆ ಅಂತ ಈಗಲೇ ಹೇಳಿದರೆ ಕಾದಂಬರಿ ನಾಳೆ ಅವರು ಓದೋದಿಲ್ಲ. ನಾನು ಕೇಳೋದೇನೆಂದರೆ, ಅದ ಹೇಗೆ ಎಂಡ್ ಮಾಡಿದಿರಿ? ನೀವೊಂದು ಶಿಕ್ಷಕನಾಗಿ ಒಂದು ಶಿಕ್ಷಕನ ಪಾತ್ರವನ್ನು ರೂಪಿಸಿದಿರಿ, ಅದನ್ನು ಹೇಗೆ ಎಂಡ್ ಮಾಡಿದಿರಿ ಅನ್ನುವ ಕುತೂಹಲ ಎಲ್ಲರಿಗಿರ್ತದೆ. ಸ್ವಲ್ಪ ಹೇಳ್ಬೋದಾ ಸರ್, ಆ ಪ್ಯಾರವನ್ನು ಓದಿ ಹೇಳ್ಬೋದಾ? ಸರ್ ಹೇಳ್ತೇನೆ. ಬೆಳಗ್ಗೆ ಸೂರ್ಯ ಮೂಡುವ ಹೊತ್ತು ಗೀತಾ ಸುಮ ಇಬ್ಬರು ವಾಟ್ಸಪ್ನಲ್ಲಿ ಬಂದ ವಿಡಿಯೋವೊಂದನ್ನು ನೋಡಿ ಕಿಲಕಿಲನೆ ನಗುತ್ತಿದ್ದರು. ಹುಲ್ಲೇಪನು ಅವರ ಬಳಿಗೆ ಬಂದು, ಮಗು ಏಕೆ ನಗುತ್ತಿದ್ದೀರಿ ಎಂದು ಪ್ರಶ್ನಿಸಿದರು. ಅಪ್ಪ ನೀನೇ ನೋಡು ಎನ್ನುತ್ತಾ ವಾಟ್ಸಪ್ನಲ್ಲಿ ಬಂದ ವಿಡಿಯೋವನ್ನು ಅವರಿಗೆ ತೋರಿಸಿದರು. ಶಾಲೆ ಬಿಟ್ಟಿತ್ತು. 1ನೇ ತರಗತಿಯ ವಿದ್ಯಾರ್ಥಿನಿಯೊಬ್ಬರ ತಾಯಿ ಮಗುವನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದರು. ಅದು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯಾಗಿತ್ತು. ಪುಟ್ಟ, ಮನೆಗೆ ಹೋಗೋಣ ಎಂದು ತಾಯಿ ಕರೆದರೆ ಮಗು ತಾಯಿಯ ಬಳಿಗೆ ಹೋಗಲು ಇಷ್ಟಪಡುತ್ತಿರಲಿಲ್ಲ. ಟೀಚರ್ ಅವರ ಸೆರಗು ಹಿಡಿದುಕೊಂಡು, ನಾನು ಬರುವುದಿಲ್ಲ, ನೀನು ಮನೆಗೆ ಹೋಗು ಎಂದು ಹೇಳುತ್ತಿತ್ತು. ತಾಯಿ ಶಿಕ್ಷಕಿಯ ಬಳಿಗೆ ಬಂದು ಮಗುವನ್ನು ಹಿಡಿದುಕೊಂಡು ಎತ್ತಿಕೊಂಡರೆ ಗಟ್ಟಿಯಾಗಿ ಕೂಗುತ್ತಾ ತಾಯಿಯಿಂದ ತಪ್ಪಿಸಿಕೊಂಡು ಶಿಕ್ಷಕಿಯ ಬಳಿಗೆ ಓಡೋಡಿ ಬರುತ್ತಿತ್ತು. ಮಿಸ್ ಮನೆಗೆ ಬಂದರೆ ನಾನು ಬರ್ತೇನೆ ಅನ್ನುತ್ತಿತ್ತು. ಮಗುವಿನ ಜಲ್ಪ ಭಾಷೆ ಕೇಳಿ ಸುಮಾ ಗೀತ ನಗುತ್ತಿರುವುದಾಗಿತ್ತು. ಈ ವಿಡಿಯೋ ನೋಡಿದ ಹುಲಿಯಪ್ಪನವರಿಗೆ ಆನಂದ ಹೇಳುತ್ತಿರುವುದು. ಶಾಲೆ ಬಿಟ್ಟರೂ ಮನೆಗೆ ಹೋಗುವುದಿಲ್ಲ ಎಂಬ ಪುಟ್ಟ ಮಗುವಿನ ಮೇಲೆ ಶಾಲೆ ಬೀರಿದ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ಸರ್ಕಾರಿ ಶಾಲೆಗಳ ಸಂಖ್ಯೆ ಜಾಸ್ತಿ ಆಗಬೇಕು, ಆಗ ಸಂಸ್ಕೃತಿಯ ಬೇರು ಬಲವಾಗುತ್ತದೆ ಎಂದು ಯೋಚಿಸಿತು ಹುಲಿಯಪ್ಪನವರ ಮನ. ಹುಲಿಯಪ್ಪನವರ ಮಾತು ಕೇಳಿಯೋ ಏನೋ, ಖುಷಿಪಟ್ಟ ಸೂರ್ಯ ಪ್ರಜ್ವಲಿಸುತ್ತಾ ಪೂರ್ವ ದಿಕ್ಕಿನಲ್ಲಿ ಸಂತಸದ ಕಿರಣಗಳನ್ನು ಅವರ ಮನೆ ಮುಂದೆ ಚೆಲ್ಲುತ್ತಿರುವಂತೆ ಭಾಸವಾಗುತ್ತಿತ್ತು. ಸಂತಸ ತುಂಬಿದ ಕಣ್ಣುಗಳಿಂದ ಹೂ ಗಿಡ ಬಳ್ಳಿಗಳೆಲ್ಲ ಈ ದೃಶ್ಯವನ್ನು ಸೆರೆ ಹಿಡಿಯುತ್ತಿದ್ದವು. ನಮಸ್ಕಾರ ಬಂಧುಗಳೇ, ನಾನು 1 ವರ್ಷ ಶ್ರಮ ವಹಿಸಿ ಒಬ್ಬ ಶಿಕ್ಷಕನಾಗಿ ಇಡೀ ಶಿಕ್ಷಕರಿಗೆ ಅನುಕೂಲವಾಗಿ ಮತ್ತು ನಮ್ಮ ಕನ್ನಡ ಶಾಲೆಗಳನ್ನು ಬಲಪಡಿಸಬೇಕನ್ನೋದು ಉದ್ದೇಶದಿಂದ ಒಂದು ಪ್ರೀತಿಯಿಂದ ಬರೆದಂಥ ಕಾದಂಬರಿ. ಇದನ್ನು ನೀವು ಓದಬೇಕು ಮತ್ತು ಇದರಲ್ಲಿರುವಂಥ ಒಳ್ಳೆ ಅಂಶಗಳನ್ನು ಶಿಕ್ಷಕರು ತಮ್ಮ ಬೋಧನಾ ಪ್ರಕ್ರಿಯೆ ಅಳವಡಿಸಿಕೊಳ್ಳೋದ್ರ ಮೂಲಕ ಕನ್ನಡ ಶಾಲೆಗಳನ್ನು ಬಲವರ್ಧನೆಗೆ ಪ್ರಯತ್ನಿಸಬೇಕಂತಂದು ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಈ ಪುಸ್ತಕ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಕೈ ಸೇರ್ತಾ ಇದೆ. ದಯವಿಟ್ಟು ಇದನ್ನು ಕೊಂಡು ಓದಿ ಪ್ರೋತ್ಸಾಹಿಸುವುದರ ಮೂಲಕ ಕನ್ನಡ ಶಾಲೆಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರು ಶ್ರಮವಹಿಸಬೇಕಂತೇಳಿ ನಾನು ಹೃದಯ ತುಂಬಿ ಪ್ರೀತಿಯಿಂದ ಕೇಳ್ಕೊಳ್ತಿದ್ದೀನಿ. ನಮಸ್ಕಾರ. ಸ್ನೇಹಿತರೆ ನೋಡಿ, ಅವರು ಒಬ್ಬರು ಶಿಕ್ಷಕರಾಗಿ ಪ್ರಯೋಗಶೀಲರಾಗಿ ಶಿಕ್ಷಕರು ಹೇಗಿರಬೇಕನ್ನೋದನ್ನು ಈ ಕಾದಂಬರಿಯಲ್ಲಿ ನಿರೂಪಿಸಿದ್ದಾರೆ. ಇದನ್ನು ಖಂಡಿತ ಈ ರಾಜ್ಯದ ಪ್ರತಿಯೊಬ್ಬ ಶಿಕ್ಷಕನೂ ಓದಬೇಕಾದ ಕಾದಂಬರಿ, ಪ್ರತಿಯೊಬ್ಬ ಮಗುವಿನ ತಂದೆಯೂ ಕೂಡ ಓದಬೇಕಾದ ಕಾದಂಬರಿ,
ಪ್ರತಿಯೊಂದು ಮಗು ಕೂಡ ಮುಂದೆ ದೊಡ್ಡದಾದ ಮೇಲೆ ಓದಬೇಕಾದ ಕಾದಂಬರಿ. ದಯವಿಟ್ಟು ಈ ಕಾದಂಬರಿನ ಓದಿ ಪ್ರೋತ್ಸಾಹಿಸಿ. ಇದು ಈ ಪುಸ್ತಕನ ರವಿಚಂದ್ರನ್ ಅವರು, ನಾನು ಇವ್ರು ನೆನ್ಪು ಮಾಡ್ಕೊಳ್ಬೇಕು, ರವಿಚಂದ್ರನ್ ಅವರು ಸಾಧನ ಪಬ್ಲಿಕೇಶನ್ ಮೂಲಕ ಈ ಕಾದಂಬರಿ ಹೊರತರ್ತಾ ಇದ್ದಾರೆ. ಅವರಿಗೂ ಕೂಡ ನೀವು ಬೆಂಬಲ ಕೊಡಿ. ಜೊತೆಗೆ ಬೆಳಗೋಡು ರಮೇಶ್ ಭಟ್ರು ಕೂಡ ಉತ್ತಮವಾದಂತಹ ಮುನ್ನುಡಿ ಬರೆದಿದ್ದಾರೆ. ಅವರನ್ನು ಕೂಡ ನಾನು ಕೃತಜ್ಞತೆಯಿಂದ ಸ್ಮರಿಸ್ತೇನೆ. ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನು ನಾನು ಪ್ರೀತಿಯಿಂದ ನಾನು ಸ್ಮರಿಸಿಕೊಳ್ತೇನೆ, ಮತ್ತು ಎಲ್ಲ ಶಿಕ್ಷಕರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರೀತಿಯಿಂದ ಸ್ಮರಿಸಿಕೊಳ್ತೇನೆ. ಗಮನಿಸಿ, ಇದು ಮನೆ ಮನೆಯಲ್ಲೂ ಇರಬೇಕಾದ ಪುಸ್ತಕ. ಪುಸ್ತಕ ಬಿಡುಗಡೆ ಆದ ಕೂಡಲೇ ಈ ಪುಸ್ತಕ ನಿಮ್ಮ ಮನೆಯಲ್ಲಿರಲಿ. ಈ ವಿಡಿಯೋ ಕೇಳಿದ ಎಲ್ಲರಿಗೂ ಧನ್ಯವಾದಗಳು.